ಸಂಸ್ಕೃತಿಯ ಸಮಷ್ಟಿ ಪ್ರಜ್ಞೆ ತನ್ನ ಸಮುದಾಯದಿಂದ ಕೆಲವು ವಿಶಿಷ್ಟ ಜನರನ್ನು ಆರಿಸಿಕೊಂಡು ಅವರನ್ನು ತನ್ನ ಸಾಂಸ್ಕೃತಿಕ ನಾಯಕರನ್ನಾಗಿ ರೂಪಿಸಿಕೊಳ್ಳುತ್ತದೆ. ಪ್ರತಿ ಸಮಾಜವು ಕಾಲದಿಂದ ಕಾಲಕ್ಕೆ ತನ್ನದೇ ಆದ ನಂಬಿಕೆಗಳು, ಮೌಲ್ಯಗಳು ಮತ್ತು ಸಿದ್ಧಾಂತಗಳ ಮೂಲಕ ವಿಕಾಸವಾಗುತ್ತಾ ಹೋಗುತ್ತದೆ. ಈ ಮೌಲ್ಯ ಪದ್ಧತಿಯನ್ನು ಬೆಳೆಸಿಕೊಳ್ಳಲು ಸಮಾಜ ಆರಿಸಿಕೊಂಡ ಸಾಂಸ್ಕೃತಿಕ ನಾಯಕರು ನೆರವಾಗುತ್ತಾರೆ. ಜಾತಿ, ಮತ, ಧರ್ಮ, ವೈಚಾರಿಕ ನಿಲುವು ಎಲ್ಲವನ್ನೂ ಮೀರಿ ಜನರ ಹೃದಯ ಸಿಂಹಾಸನದಲ್ಲಿ ನಾಲ್ಕೈದು ತಲೆಮಾರುಗಳಿಂದ ರಾರಾಜಿಸುತ್ತಲೇ ಬಂದಿರುವ ಸಾಂಸ್ಕೃತಿಕ ನಾಯಕ ಡಾಕ್ಟರ್ ರಾಜ್ಕುಮಾರ್. ನಮ್ಮಲ್ಲಿ ಅಭಿಮಾನಿಗಳ ದಂಡುಗಳು, ಅದರಲ್ಲೂ ಬಹುಮುಖ್ಯವಾಗಿ ತಮಿಳುನಾಡು ಮತ್ತು ಇತರ ಅಭಿಮಾನಿಗಳು ಆಯಾ ಪಾತ್ರದ ಅಥವಾ ಆ ಪಾತ್ರದ ಜೊತೆಯಲ್ಲಿ ಅವರು ಸಮೀಕರಿಸಿಕೊಂಡ ನಟನ ಮೂರ್ತಿಗಳನ್ನು ಸಿದ್ಧಗೊಳಿಸಿರ್ಬೋದು. ಮೂರ್ತಿ ಮತ್ತು ಮೂರ್ತಿಯ ಜೊತೆ ಇರುವ ಅವರ ಸಮೀಕರಣ ಏನಿದೆ ಅದು ಆ ಸಿನಿಮಾ ಮತ್ತು ಆ ವ್ಯಕ್ತಿಯಿಗೆ ಮಾತ್ರ ಸೀಮಿತವಾಗಿರ್ತದೆ. ಆದರೆ ರಾಜ್ಕುಮಾರರಲ್ಲಿ ಕೇವಲ ಸಿನಿಮಾ ಪಾತ್ರ ಅಷ್ಟೇ ಇರಲಿಲ್ಲ, ಆ ವ್ಯಕ್ತಿಯೂ ಇದ್ದರು. ಎಷ್ಟರ ಮಟ್ಟಿಗೆ ಅದಿದ್ದರು ಅನ್ನೋದನ್ನು ನಾವೀಗ ಒಂದು ಐತಿಹ್ಯವಾಗಿ ಹೇಳ್ತಾ ಇದ್ದೇವೆ. ಅವರು ಮಂತ್ರಾಲಯ ಮಹಾತ್ಮೆ ಮಾಡಬೇಕಾದ್ರೆ ಆ ಇಡೀ ಅಷ್ಟು ದಿನಗಳಲ್ಲಿ ಚಿತ್ರೀಕರಣದಲ್ಲಿ ಅವರು ಬಹಳ ಶುದ್ಧವಾಗಿದ್ದರು, ಪರಿಶುದ್ಧವಾದ ಆಹಾರಗಳನ್ನು ತಗೊಳ್ತಾ ಇದ್ದರು, ಸಸ್ಯಾಹಾರಿಯಾಗಿದ್ದರು. ಈ ಎಲ್ಲ ರೂಪಕಗಳು ಏನಾಗ್ತಾ ಇದೆ, ಇಮೇಜಸ್, ಅದು ಎಷ್ಟರ ಮಟ್ಟಿಗೆ ಒಂದು ವ್ಯಕ್ತಿತ್ವವನ್ನು ರೂಪಿಸ್ತಾ ಬರುತ್ತೆ ಅಂತಂದರೆ ಆ ಪಾತ್ರ ಮರೆತೇ ಹೋಗುತ್ತೆ. ಈಗ ಆ ಪಾತ್ರಕ್ಕಾಗಿ ಇವರು ಪಟ್ಟ ಶ್ರಮ ಮತ್ತು ಇವರು ಅದರಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡ ಕ್ರಿಯೆ, ರೀತಿ, ಆ ಪಯಣ ಏನಿದೆ ಅದನ್ನು ಎಲ್ಲರೂ ಒಂದು ರೀತಿ ಆಸ್ವಾದಿಸೋಕ್ಕೆ ಪ್ರಾರಂಭ ಮಾಡ್ತಾರೆ. ಇದು ಸಮುದಾಯದ ಮೇಲೆ ಆಗಿರುವಂತಹ ಒಂದು ದೊಡ್ಡ ಪರಿಣಾಮ. ಬೆಂಗಳೂರಿನ ಹಲವು ಬಡಾವಣೆಗಳಲ್ಲಿ, ಕರ್ನಾಟಕದ ಹಲವು ಊರುಗಳಲ್ಲಿ, ಹಳ್ಳಿಗಳಲ್ಲಿ ಬೆಳಗು ಹೀಗೆಯೇ ರಾಜನಾಮ ಸ್ಮರಣೆಯೊಂದಿಗೆ ಶುರುವಾಗುತ್ತದೆ. ಪ್ರೀತಿಸಿದವರು ದೂರವಾದರೂ ಮನಸ್ಸು ಅವರನ್ನು ಬಿಡುವುದಿಲ್ಲ. ಒಂದಲ್ಲ ಒಂದು ರೂಪದಲ್ಲಿ, ಒಂದಲ್ಲ ಒಂದು ರೀತಿಯಲ್ಲಿ ಅವರನ್ನು ನಮ್ಮೊಂದಿಗೆ ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತಲೇ ಇರುತ್ತದೆ. ಆದರೆ ಒಂದು ಇಡೀ ನಾಡು ಹೀಗೆ ಒಬ್ಬ ವ್ಯಕ್ತಿಯ ನೆನಪನ್ನು ವರ್ತಮಾನ ಮತ್ತು ಭವಿಷ್ಯದುದ್ದಕ್ಕೂ ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತದೆ ಅಂದರೆ ಆ ವ್ಯಕ್ತಿ ಹೇಗಿರಬಹುದು? ಅಖಂಡ ಕರ್ನಾಟಕದ ಅಭಿಮಾನಕ್ಕೆ ಒಂದು ರೂಪ ಇದ್ದರೆ ಅದು ಡಾಕ್ಟರ್ ರಾಜ್ಕುಮಾರ್. ರಾಜ್ಕುಮಾರ್ ಸಿನಿಮಾಗಳ ಮೂಲಕ ಸಮುದಾಯಗಳು ಪಡೆದ ತಿಳುವಳಿಕೆ, ಅದು ಪ್ರಜಾಪ್ರಭುತ್ವದ ಪ್ರಕ್ರಿಯೆ ತಿಳುವಳಿಕೆ. ಮನರಂಜನೆ ಮಾತ್ರ ಪಡೆಯಲಿಲ್ಲ, ಅವು ಒಂದು ಸಾರ್ವಜನಿಕ ವಿಶ್ವವಿದ್ಯಾನಿಲಯದ ಕೆಲಸವನ್ನು ಮಾಡ್ತಾಯಿದ್ವು. ಇವತ್ತು ಯಾವುದನ್ನು ನಾವು ಓಪನ್ ಯೂನಿವರ್ಸಿಟಿ ಅಂತ ಹೇಳ್ತಾ ಇದ್ದೀವಿ, ರಾಜ್ಕುಮಾರ್ ನಮ್ಮ ಓಪನ್ ಯೂನಿವರ್ಸಿಟಿಯ ಒಬ್ಬ ಮೊದಲ ಪ್ರಾಧ್ಯಾಪಕ. ರಾಜ್ಕುಮಾರ್ ಸಿನಿಮಾಗಳೇ ಮುಕ್ತ ವಿಶ್ವವಿದ್ಯಾನಿಲಯಗಳು. ಸೊ ಹಾಗಾಗಿ ಒಳಿತು ಕೆಡುಕಿನ ವಿಚಾರದಿಂದ ಹಿಡಿದು ಒಂದು ಸಮುದಾಯದ ಅಂತಸ್ತತ್ವದ ವಿಚಾರದಿಂದ ಹಿಡಿದು ಕನ್ನಡದ ಅಸ್ಮಿತೆಯವರೆಗೆ, ಕನ್ನಡದ ಐಡೆಂಟಿಟಿಯವರೆಗೆ, ಸಾಮಾನ್ಯ ಜನರಲ್ಲಿ, ಕರ್ನಾಟಕದ ಎಲ್ಲ ಜನರಲ್ಲಿ ಒಂದು ಬಗೆಯಾದಂಥ ಸಾಂಸ್ಕೃತಿಕವಾದ ತಿಳುವಳಿಕೆ, ವಿವೇಕ ಮತ್ತು ಅರಿವು, ಇವುಗಳನ್ನು ಮೂಡಿಸುವ ಕೆಲಸವನ್ನು ರಾಜ್ಕುಮಾರ್ ಅವರು ಮಾಡಿದ್ದರಿಂದ, ರಾಜ್ಕುಮಾರ್ ಅವರು ಯಾವುದೇ ಬಗೆಯಾದಂಥ ಪ್ರಶ್ನಾತೀತ ಅಂತ ಒಂದು ಪದ ಇದೆ ಕನ್ನಡದಲ್ಲಿ, ಅಂದರೆ ಪ್ರಶ್ನಾತೀತರಾದಂಥ ಒಬ್ಬ ನಾಯಕರಾಗಿ ಬೆಳೆಯೋದಕ್ಕೆ, ಸಂಸ್ಕೃತಿಯ ನಾಯಕರಾಗೋದಕ್ಕೆ ಕಾರಣವಾಯಿತು. ಆದ್ದರಿಂದ ರಾಜ್ಕುಮಾರ್ ಆ ಸಾಮಾನ್ಯ ಜನರ ನಿರೀಕ್ಷೆಗೆ ತಕ್ಕಂತೆ ಬೆಳೆದರು ಮತ್ತು ಸಾಮಾನ್ಯ ಜನ ರಾಜ್ಕುಮಾರನ್ನು ಬೆಳೆಸಿದರು. ಪ್ರಾವರ್ಬ್ ಇದೆ, ಕಲೆ ಕೇವಲ ಸೌಂದರ್ಯ ಪ್ರಜ್ಞೆಯಾಗಿರದೆ ಸಾಮಾಜಿಕ ಚಿಂತನೆ ಅಂತ. ಅಂದರೆ ಸೌಂದರ್ಯ ಪ್ರಜ್ಞೆ ಅಂದರೆ ಏನು, ಅದು ಹೇಗೆ ಸಾಮಾಜಿಕ ಚಿಂತನೆ, ಆ ಥರ ಅಳವಡಿಸಿಕೊಂಡಿದ್ದವರು ಡಾಕ್ಟರ್ ರಾಜ್ಕುಮಾರ್ ಅವರು. ಅವರು ಒಂದು ಜಾತಿಗೆ, ಒಂದು ಧರ್ಮಕ್ಕೆ ನಿಂತವರಲ್ಲ.
ಹಂಗೆ ಲೆಕ್ಕ ನೋಡಿದ್ರೆ ಅವ್ರು ಬಂದಂಥ ಸಂದರ್ಭ ಎಂಥದ್ದು, ಅವರ ಅನುಭವಿಸಿದ ನೋವುಗಳು ಎಂಥದ್ದು, ಅವರು ಎಲ್ಲ ಪಾತ್ರಗಳನ್ನು ಮಾಡಿ ಎಲ್ಲ ಜಾತಿ ಎಲ್ಲ ಧರ್ಮದವರು ಅವ್ರನ್ನ ಇಷ್ಟಪಡೋಂಗೆ ಮಾಡ್ಕೊಳ್ಳೋದಕ್ಕೆ ಕಾರಣ ಅವರ ಮೂಲ ಗುಣ. ಅವ್ರದ್ದೇನು ಮನುಷ್ಯರಾಗಿ ಮನುಷ್ಯತ್ವ ಹೆಂಗೆ ಉಳಿಸ್ಕೋಬೇಕು ಅನ್ನೋದನ್ನು ತೋರಿಸ್ಬಿಟ್ಟು ಹೋದಂಥ ವ್ಯಕ್ತಿ. ಅಮ್ಮ ತಾಯಿ, ಮುರಿದು ಬೀಳ್ತಾ ಇದ್ದ ಸಂಸಾರಕ್ಕೆ ಹೊಟ್ಟೆ ತುಂಬ ಅನ್ನ ಕೊಟ್ಟು ಕಾಪಾಡಿದೆ ನೀನು. ಹೀಗೆ ನಿನ್ನ ಸೇವೆ ಬಿಟ್ಟು ನಾನು ದೂರ ಬಹುದೂರ ಹೋಗ್ತಾ ಇದ್ದೀನಿ. ನಾನು ಹೋದೆ ಅಂತ ಕೋಪ ಮಾಡ್ಕೋಬಿಡ ತಾಯಿ. ತಾವು ಅಭಿನಯಿಸಿದ ಮೊಟ್ಟ ಮೊದಲ ಚಲನಚಿತ್ರದಿಂದ ಹಿಡಿದು 1954ರಲ್ಲಿ ನಟಿಸಿದಂಥ ಬೇಡ್ರ ಕಣ್ಣಪ್ಪ ಎಂದ ಹಿಡಿದು 2000ರಲ್ಲಿ ಅವರು ಅಭಿನಯಿಸಿದಂಥ ಕೊನೆ ಚಿತ್ರ ಶಬ್ದವೇದಿಯ ಚಲನಚಿತ್ರದವರೆಗೂ ಕೂಡ ಪ್ರತಿಯೊಂದು ಚಲನಚಿತ್ರದಲ್ಲಿ ಪ್ರತಿಯೊಬ್ಬ ಕನ್ನಡಿಗರಲ್ಲಿ ಕನ್ನಡತನವನ್ನು ಬಡಿದೆಬ್ಬಿಸಿದಂಥ ಒಬ್ಬ ವ್ಯಕ್ತಿ. ಪ್ರತಿಯೊಂದು ಚಲನಚಿತ್ರದಲ್ಲಿ ಕನ್ನಡ ಭಾಷೆಗೆ ಸಂಬಂಧ, ಕನ್ನಡ ನುಡಿ ನಡೆಗೆ ನೆಲ ಜಲಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಅವರು ಜನರ ಮನಸ್ಸಲ್ಲಿ ತುಂಬುವಂಥ ಕೆಲಸವನ್ನು ಯಶಸ್ವಿಯಾಗಿ ಮಾಡ್ಕೊಂಬಂದ. ದ ಮೋರ್ ಐ ವಾಸ್ ಥಿಂಕಿಂಗ್ ಆಸ್ ಅ ಸೈಕ್ಯಾಟ್ರಿಸ್ಟ್, ದ ಕಾನ್ಸೆಪ್ಟ್ ಆಫ್ ಕಲೆಕ್ಟಿವ್ ಕಾನ್ಶಿಯಸ್ನೆಸ್ ಕಮ್ಸ್ ಟು ಮೈ ಮೈಂಡ್. ವಾಟ್ ಕಲೆಕ್ಟಿವ್ ಕಾನ್ಶಿಯಸ್ನೆಸ್ ಡಸ್ ಇಸ್ ಬ್ರಿಂಗ್ ಪೀಪಲ್ ಟುಗೆದರ್. ಅಂಡ್ ಐ ಥಿಂಕ್ ಅನ್ಲೆಸ್ ವಿ ಅಂಡರ್ಸ್ಟ್ಯಾಂಡ್ ಇಟ್, ವಿ ಕೆನ್ ನೆವರ್ ಅಂಡರ್ಸ್ಟ್ಯಾಂಡ್ ವೈ ರಾಜ್ಕುಮಾರ್ ಇಸ್ ಸೋ ಪಾಪ್ಯುಲರ್ ಇನ್ ಆರ್ ಸೊಸೈಟಿ. ರಾಜ್ಕುಮಾರ್ ತಮ್ಮ ವ್ಯಕ್ತಿಯ ವ್ಯಕ್ತಿಗತ ಬದುಕಿನಲ್ಲಿಯೂ ಕೂಡ ಅವರು ಎಷ್ಟು ವಿನಯದಿಂದ ಪರಿಶುದ್ಧತೆಯಿಂದ ತಮ್ಮನ್ನು ತಾವು ತೊಡಗಿಸಿಕೊಳ್ತಾ ಹೋದರು ಅಂದರೆ, ಆಯಾ ಪಾತ್ರಗಳ ಜೊತೆಯಲ್ಲಿ ಸಮೀಕರಿಸಿಕೊಂಡಾಗ ಆ ಪಾತ್ರ ಪೋಷಣೆಯನ್ನು ಈ ವ್ಯಕ್ತಿ ಮತ್ತು ವ್ಯಕ್ತಿತ್ವ ಎರಡೂ ಕೂಡ ಒಗ್ಗೂಡಿಸಿಕೊಂಡು ಮಾಡ್ತಾಯಿದ್ದು. ಅದರಿಂದಾಗಿ ಸಮುದಾಯ ಇವತ್ತು ಮಂತ್ರಾಲಯ ಮಹಾತ್ಮೆಯ ರಾಯರುಗಳನ್ನು ನೋಡಬೇಕಾದ್ರೆ ಅದರಲ್ಲಿ ರಾಜ್ಕುಮಾರನ್ನು ನೋಡ್ತಾರೆ, ರಣಧೀರ ಕಂಠೀರವನ್ನು ರಣಧೀರನನ್ನು ನೋಡಬೇಕಾದ್ರೆ ಅದರಲ್ಲಿ ರಾಜ್ಕುಮಾರನ್ನು ನೋಡ್ತಾರೆ. ಪ್ರತಿಯೊಂದು ಪಾತ್ರದ ಒಳಗೆ ಈ ಸಮುದಾಯಕ್ಕೆ ಬೇಕಾದ ಅದ್ಭುತವಾದ ಒಂದು ರೂಪ ಒಂದು ಸೃಷ್ಟಿಯಾಗಿಬಿಟ್ಟಿದೆ. ಆ ರೂಪವೇ ಇವತ್ತು ಶಿಲಾರೂಪದಲ್ಲಿ ನಮ್ಮ ಮುಂದೆ ಬಂದು ಕೂತಿದೆ. ಜ್ಞಾನಿಗಳು ನಿರಾಕಾರವನ್ನೇ ಧ್ಯಾನಿಸಿ ತಪಸ್ಸು ಮಾಡಿದರೆ ಬಹುಪಾಲು ಜನರ ಆರಾಧನೆಗೆ ಒಂದು ಆಕಾರ ಬೇಕು. ಹಾಗೆ ತಮ್ಮ ಕಣ್ಣುಗಳಲ್ಲಿ, ಹೃದಯದಲ್ಲಿ, ಆತ್ಮದಲ್ಲಿ ಒಂದು ಆಕಾರವನ್ನು ಸ್ಥಾಪಿಸಿಕೊಳ್ಳುವ ಪ್ರಯತ್ನದಲ್ಲಿ ಹುಟ್ಟುವುದು ಮೂರ್ತಿಗಳು. ಹಿಂದಿನ ಕಾಲದಲ್ಲಿ ಪ್ರತಿಯೊಂದು ಹಳ್ಳಿಯ ಊರ ಬಾಗಿಲಿನಲ್ಲಿ ಆ ಊರ ದೇವತೆಯ ವಿಗ್ರಹ ಇರುತ್ತಿತ್ತು. ಬೆಂಗಳೂರಿನ ಬಡಾವಣೆಗಳಲ್ಲಿ ಇಂದು ರಾಜ್ಕುಮಾರ್ ವಿಗ್ರಹಗಳಿವೆ. ಕಂಡಾಗಲೆಲ್ಲ ಆ ಪ್ರತಿಮೆಗಳು ಪಿಸು ನುಡಿಯಲ್ಲಿ ನಮಗೆ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಅಹಂಕಾರವಿಲ್ಲದೆ ಸರಳವಾಗಿ ಹೇಗೆ ಬದುಕಬೇಕು, ಕಷ್ಟಪಟ್ಟು ದುಡಿದ ದುಡಿಮೆಗೆ ಎಂದಿಗೂ ಫಲ ಇದ್ದೇ ಇರುತ್ತದೆ, ಅನ್ನ ಕೊಡುವ ಮಣ್ಣು ಮತ್ತು ಭಾಷೆಯನ್ನು ಯಾವಾಗಲೂ ಪ್ರೀತಿಸಬೇಕು ಎನ್ನುವ ಸಾರ್ವಕಾಲಿಕ ಸತ್ಯಗಳನ್ನು ನಮಗೆ ನೆನಪಿಸುತ್ತವೆ. ಇಡೀ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಎಷ್ಟು ಪ್ರತಿಮೆಗಳಿದೆ, ಹೆಚ್ಚು ಕಡಿಮೆ ಅಷ್ಟೇ ಪ್ರತಿಮೆಗಳು ಕೇವಲ ಕರ್ನಾಟಕ ರಾಜ್ಯದಲ್ಲಿ ಅಣ್ಣವ್ರಿಗೆ ಸಂಬಂಧಪಟ್ಟ ಹಾಗೆ ಇರ್ತಕ್ಕಂಥದ್ದು. ಕರ್ನಾಟಕ ರಾಜ್ಯದ ಎಲ್ಲ 31 ಜಿಲ್ಲೆಗಳಲ್ಲಿ ಪ್ರಸ್ತುತ ಸುಮಾರು 3,200ಕ್ಕೂ ಹೆಚ್ಚು ಪ್ರತಿಮೆಗಳಿದೆ. ಆ ಪೈಕಿ 2,400ಕ್ಕೂ ಹೆಚ್ಚು ಪ್ರತಿಮೆಗಳು ಕಂಚಿನ ಪ್ರತಿಮೆಗಳಾಗಿದೆ. ಇನ್ನು ಉಳಿದಂತೆ ಫೈಬರಿಂದ ಮಾಡಿರ್ತಕ್ಕಂಥದ್ದು, ಮತ್ತು ಗ್ರಾನೈಟ್ ಕಲ್ಲುಗಳಿಂದ ಮಾಡಿರ್ತಕ್ಕಂಥದ್ದು, ಮತ್ತು ಗಾರೆ ಕೆಲಸದಿಂದ ಮಾಡಿರ್ತಕ್ಕಂಥ ಪ್ರತಿಮೆಗಳಿದೆ. ಕೇವಲ ಬೆಂಗಳೂರು ಮಹಾನಗರಕ್ಕೆ ಸೀಮಿತವಾಗಿ ಹೇಳೋದಾದರೆ 1,800ಕ್ಕೂ ಹೆಚ್ಚು ಪ್ರತಿಮೆಗಳ ಪೈಕಿ ಸುಮಾರು 1,400 ಕಂಚಿನ ಪ್ರತಿಮೆಗಳು ಅನ್ನೋದು ನಾವು ಗಮನಿಸಬೇಕಾಗಿರುವಂಥದ್ದು. ಅತಿ ಹೆಚ್ಚು ಎತ್ತರದ ಕಂಚಿನ ಪ್ರತಿಮೆ ಕೌತೆಂಡ್ ವೃತ್ತದಲ್ಲಿ ಕಸ್ತೂರಿ ನಿವಾಸ ಬಂಗಿಯಲ್ಲಿರ್ತಕ್ಕಂಥ ಆ ಒಂದು 14 ಕೋಟಿ ಎತ್ತರದ ಪ್ರತಿಮೆಯನ್ನು 2006ರಲ್ಲಿ ನಿರ್ಮಾಣ ಮಾಡಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಒಂದು ಪ್ರತಿಮೆ ಅದು. ಅದು ಬಿಟ್ಟರೆ ಕುರುಬರಳ್ಳಿಯಲ್ಲಿರ್ತಕ್ಕಂಥ ಕಲ್ಲಿನ ರಥ, ಹಂಪೆಯ ಕಲ್ಲಿನ ರಥದ ಮೇಲೆ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಮಯೂರವರ್ಮನ ಪ್ರತಿಮೆ ಏನಿದೆ, ಆ ಪ್ರತಿಮೆ ಕೂಡ ಸುಮಾರು 11-12 ಅಡಿ ಎತ್ತರದಿರ್ತಕ್ಕಂಥದ್ದು, ಅದ್ಭುತವಾದಂಥ ಪ್ರತಿಮೆ ಅದು. ಅಣ್ಣವರು ಹೋದ ಕೆಲವೇ ಗಳಿಗೆಗಳಲ್ಲಿ ಈ ಪದ್ಮನಾಭನಗರದಲ್ಲಿ ರಾಜ್ಕುಮಾರ್ ಪ್ರತಿಮೆ ನೀವೇ ಮಾಡಬೇಕು ಅಂತೇಳಿ ನನಗೆ ಒಂದು ಆರ್ಡರ್ ಕೊಟ್ಟರು. ಅದನ್ನು ಮಾಡಿದ್ವಿ. ಅದು ಮಾಡ್ತಾ ಇದ್ದಾಗಲೇ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಗಂಗರಾಜ್ ಅವರು ಮತ್ತು ಚಿನ್ನೇಗೌಡರು ಇವರೆಲ್ಲ ಬಂದು ವಾಣಿಜ್ಯ ಮಂಡಳಿ ಎದುರುಗಡೆ ಇಡಬೇಕು,
ಅಂತ ಹೇಳಿದ್ರು. ಕೊನೆಗೆ ಎರಡೂ ಕಡೆ ಆಯಿತು. ಮೊದಲು ಪದ್ಮನಾಭ ನಗರದಲ್ಲಿ ನಮ್ಮ ಪ್ರತಿಮೆ ಸ್ಥಾಪನೆ ಆಯಿತು, ಅದಾದಮೇಲೆ ವಾಣಿಜ್ಯ ಮಂಡಳಿಯಲ್ಲಿ ಪ್ರತಿಮೆ ಮಾಡಿದ್ವಿ. ಮೊದಲನೇ ಪ್ರತಿಮೆ ಮಾಡುವಾಗ ಒಂದು ಸಾಕಷ್ಟು ಅಳುಕು ಗಾಬರಿ ಇತ್ತು. ಆಮೇಲೆ ಅವರ ರೂಪ ಹಾಗೆ ಬರಬೇಕು ಅನ್ನೋ ಒಂದು ಆಸೆ ಇತ್ತು. ದಿನೇ 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 ಕಳೆದಂಗೆ ಕಳೆದಂಗೆ ಅವ್ರ ರೂಪ ಮೂಡಿ ಬಂದಮೇಲೆ ನಮಗೊಂದು ಧೈರ್ಯ ಬಂತು. ಅಲ್ಲಿವರೆಗೂ ಒಂದು ಒಂದು ಭಯ, ಅದು ಹೇಗಾಗುತ್ತೋ ಏನೋ ಹೇಗೆ ಬರುತ್ತೋ ಅಂತ. ಆದರೂ ಇಷ್ಟು ಮಾಡೋದಕ್ಕೆ ಒಂದು 6-7 ತಿಂಗಳು ತೊಗೊಂಡೆ ಅವರ ಒಂದು ಮುಖಭಾವನ ತೊಗೊಂಬರೋದಕ್ಕೆ. ಇವಾಗ ನಾನು ಈ ಬೆಂಗಳೂರು ಹಾಗೂ ಕರ್ನಾಟಕದಾದ್ಯಂತ ಒಂದು 150-200 ಸ್ಟ್ಯಾಚುವರೆಗೂ ಅಣ್ಣವ್ರದ್ದು ಮಾಡಿದ್ದೀನಿ. ಪ್ರತಿಮೆಗಳಲ್ಲಿ ಚಾಲೆಂಜಿಂಗ್ ಅಂದರೆ, ಇವಾಗ ಒಂದು ಪಾತ್ರ, ಒಂದು ಮಯೂರ ಪಾತ್ರದಲ್ಲಿ ಅವರು ದೇಹದ ಭಾಷೆ ಹೊಂದಿರುತ್ತೆ. ಅವರು ಎದೆನ ಉಬ್ಬಿಸಿ ಆ ಪಾತ್ರಕ್ಕೆ ತಕ್ಕಂತೆ ನಿಂತ್ಕೋತಾರೆ. ಅವರ ಆ ಭಂಗಿನೇ ಹಾಗೆ ಬರಬೇಕು, ಅದು ತುಂಬ ಮುಖ್ಯ. ಆಮೇಲೆ ಅವರ ಪಾತ್ರಗಳಲ್ಲಿ ಅಭಿನಯದಲ್ಲಿ ಮುಖಭಾವ ಮುಖಚರ್ಯನ ಬದಲಾಯಿಸ್ತಾ ಇರ್ತಾರೆ, ಅದನ್ನು ತೊಗೊಂಬರಬೇಕು ಅಂದಾಗ ಅದೇ ಚಾಲೆಂಜಿಂಗ್ ಆಗುತ್ತೆ ನಮಗೆ. ರಣಧೀರ ಕಂಠೀರವ 14 ಅಡಿ ಎತ್ತರದ್ದು ಸ್ಟ್ಯಾಚು, ಅದು 16 ಅಡಿ ಅಗಲ ಮತ್ತು 10 ಅಡಿ ಉದ್ದ, 2750 ಕೆಜಿ ತೂಕ ಇರುವಂಥದ್ದೊಂದು ಸಿಂಹಾಸನದ ಮೇಲೆ ಕೂತಿರುವಂಥ ಭಂಗಿ ಪ್ರತಿಮೆ ಇದು. ಇದನ್ನು ಮಾಡೋಕ್ಕೆ 1.5 ವರ್ಷ ತಗೊಂತಿದ್ದು. ಸಮುದಾಯ ಒಂದು ಅರ್ಥದಲ್ಲಿ ಸಾಮಾಜಿಕವಾಗಿ ಒಪ್ಪಿಕೊಂಡು ಬಿಟ್ಟಿದೆ. ಯಾವುದನ್ನು? ಇವರನ್ನು ಒಂದು ಮಾದರಿಯಾಗಿ ಒಪ್ಪಿಕೊಂಡ್ಬಿಟ್ಟಿದೆ. ಆ ಮಾದರಿಗೆ ಒಂದು ಶಿಲಾರೂಪ ಕೊಟ್ಟಾಗ ಅವರಿಗೆ ಅದು ನೋಡಿದವನಿಗೆ ಆ ಶಿಲಾರೂಪಕ್ಕೆ ಜೀವ ತುಂಬಿ ತಾನು ಕಾಣುವ ಪಾತ್ರಗಳ ಜೊತೆಯಲ್ಲಿ ತನ್ನ ನೆನಪಿಗೆ ಹಿಂದೆ ಸರಿತಾನೆ. ಹಾಗಾಗಿ ಆ ನೆನಪುಗಳ ಜೊತೆಯಲ್ಲಿ ಮತ್ತೆ ರಾಜಕುಮಾರರನ್ನು ಆವಿರ್ಭವಿಸಿಕೊಳ್ತಾನೆ. ಇದರಿಂದಾಗಿ ಕಾಲಾತೀತವಾಗಿ ಜೀವಂತವಿರುವ ಚಿರಂಜೀವಿ ರಾಜ್ಕುಮಾರ್ ಅವರನ್ನು ಅವರ ಪಾತ್ರಗಳ ಮೂಲಕ, ಅವು ಪ್ರತಿನಿಧಿಸಿದ ಮೌಲ್ಯಗಳ ಮೂಲಕ ಕಾಣುವ ಪ್ರಯತ್ನ ಸೊಲಬಕ್ಕನವರವರು ಹಾವೇರಿ ಜಿಲ್ಲೆಯ ಶಿಗ್ಗಾವಿಯಲ್ಲಿ ನಿರ್ಮಿಸಿರುವ ಖಾಸಗಿ ಉದ್ಯಾನವನದಲ್ಲಿದೆ. ಅದು ಅಲ್ಲಿ ಶಿವನಿಗೆ ಕಣ್ಣು ಕೊಟ್ಟ ಕಣ್ಣಪ್ಪ, ಸ್ಮಶಾನ ಕಾಯುವ ಹರಿಶ್ಚಂದ್ರ, ಬಾಜು ಬಾಜು ಎಂದು ಕುದುರೆ ಗಾಡಿ ಓಡಿಸಿದ ಆಕಸ್ಮಿಕ ಚಿತ್ರದ ಮೂರ್ತಿ, ರಾಘವೇಂದ್ರ ಸ್ವಾಮಿ, ಕನಕದಾಸರು, ದುಷ್ಯಂತ, ಸರ್ವಜ್ಞ ಮೂರ್ತಿ, ಬುದ್ಧ, ಸನಾದಿ ಅಪ್ಪಣ್ಣ, ಯೋಗಾಸನ ಭಂಗಿಯ ಯೋಗ ಪುರುಷ, ಇಲ್ಲಿ ಮಾತ್ರ ಇರುವ ದೊಡ್ಡಾಟದ ದಿರುಸಿನ ರಾಜ್ಕುಮಾರ್. ರಾಜ್ಕುಮಾರ್ ತಮ್ಮ ಚಿತ್ರಗಳ ಮೂಲಕ ಕಲಿಸಿದ ಮೌಲ್ಯಗಳೆಲ್ಲವೂ ಇಲ್ಲಿ ಮೂರ್ತಿಗಳ ರೂಪದಲ್ಲಿ ನಿಂತಿವೆ. ನಮ್ದು ರಾಕ್ ಗಾರ್ಡನ್ ಪ್ರವೇಶ ದ್ವಾರದಿಂದ ಒಳಗೆ ಬಂದ ತಕ್ಷಣನೇ ನಾವು ರಾಜ್ಕುಮಾರ್ ಅವರ ಹಲವಾರು ಚಿತ್ರಗಳ ವಿಗ್ರಹಗಳನ್ನು, ದೃಶ್ಯದ ವಿಗ್ರಹಗಳನ್ನು ಇಲ್ಲಿ ನಾವು ನಿಸರ್ಗದ ಮಧ್ಯೆ ವಿಭಿನ್ನ ಶೈಲಿಯ ದೃಶ್ಯಗಳನ್ನು ನಾವು ಶಿಲ್ಪಗಳ ಮೂಲಕ ಹಿಡಿದಿಟ್ಟಿದ್ದೀವಿ. ಉತ್ಸವ ರಾಕಡನ್ನಿಗೆ ಎಂಟ್ರೆನ್ಸಲ್ಲಿ ಒಂದು ರಾಜ್ಕುಮಾರ್ ಸರ್ಕಲ್ ಅಂತ ನಮ್ಮ ತಂದೆಯವ್ರು ಯಾಕೆ ಮಾಡಿದ್ರಂದ್ರೆ, ರಾಜ್ಕುಮಾರ್ ಅವರು ಯಾರಿಗೆ ಇಷ್ಟ ಇಲ್ಲ? ಈ ಒಬ್ಬರು ಕೇಳ್ರಿ, ಯಾರಿಗೆ ಇಷ್ಟ? ನನಗೆ ಇಷ್ಟ ಇಲ್ಲಪ್ಪ ರಾಜ್ಕುಮಾರ್ ಅನ್ನಕ್ಕೆ ಸಾಧ್ಯನೇ ಇಲ್ಲ. ಸಣ್ಣ ಮಗನು ಹೊಟ್ಟೆಯಲ್ಲಿರೋ ಮಗುಗೆ ನಾ ರಾಜ್ಕುಮಾರ್ ಅಂತ ಹೆಸರಿಡಬೇಕು? ಅಷ್ಟು ಸ್ಮಾರ್ಟಾಗಿ ಹುಟ್ಟಬೇಕು. ಅವ್ರ ಚಿತ್ರಗಳನ್ನು ಇಟ್ಕೊಂಡಿದ್ದಾರೆ ಗರ್ಭಿಣಿಯರು, ಅವರು ಚಿತ್ರಗಳನ್ನು ಇಟ್ಕೊಂಡು ನೋಡ್ತಾ ಇದ್ದಾರೆ ನನ್ನ ಮಗು ಹುಟ್ಟೋದು ಹಿಂಗಿರ್ ಹುಟ್ಟಲಿ ಅಂತ. ಹೆಲ್ದಿ ಸೊಸೈಟಿ ಅಂತೀವಿ ನಾವೆಲ್ಲ. ಆ ಒಂದು ನೆಲೆಯೊಳಗೆ ರಾಜ್ಕುಮಾರ್ನವನ್ನು ನಾವು ನೋಡಿ ಇಲ್ಲಿ ಅವರ ಶಿಲ್ಪಗಳನ್ನು ಮಾಡಿದ್ದೀವಿ. ಬರೀ ಕೇವಲ ಅವರೊಬ್ಬರು ನಟರು ಅನ್ನೋ ದೃಷ್ಟಿಯಿಂದ ನಾವಿಲ್ಲಿ ಮಾಡಿಲ್ಲ, ಅವರ ಕಲೆ ಮತ್ತು ಸಾಮಾಜಿಕ ಸಮಾನತೆಯನ್ನು ಇಟ್ಕೊಂಡು ಅವರನ್ನು ನಾವಿಲ್ಲಿ ಪ್ರೆಸೆಂಟ್ ಮಾಡಲಿಕ್ಕೆ ಇಷ್ಟಪಟ್ಟಿದ್ದೀವಿ. ರಾಜ್ಕುಮಾರ್ ಮೂರ್ತಿಗಳು ಕೇವಲ ರಸ್ತೆಗಳ ನಡುವಿನಲ್ಲಿ, ಉದ್ಯಾನವನಗಳಲ್ಲಿ ಮಾತ್ರ ಕಾಣಸಿಗುವುದಿಲ್ಲ. ಈ ಮೂರ್ತಿಗಳಿಗಾಗಿ ದೇಗುಲಗಳು ನಿರ್ಮಾಣಗೊಂಡಿವೆ. ಚಾಮರಾಜಪೇಟೆಯ ಒಂದು ದೇವಸ್ಥಾನದಲ್ಲಿ ರಾಜ್ಕುಮಾರ್ರನ್ನು ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳ ರೂಪದಲ್ಲಿ ಪ್ರತಿಷ್ಠಾಪಿಸಿ ಅಲ್ಲಿ ನಿತ್ಯ ಪೂಜೆಯನ್ನು ನಡೆಸುತ್ತಾರೆ. ಬೆಂಗಳೂರಿನ ಸಮೀಪದ ಕುಂಬಳಗೋಡಿನಲ್ಲಿ ಗಂಧದ ಗುಡಿ ಎಂಬ ದೇವಸ್ಥಾನವನ್ನು ಸ್ಥಾಪಿಸಿ ರಾಜ್ಕುಮಾರ್ ಅವರನ್ನು ಅಲ್ಲಿ ದೇವರಂತೆ ಪೂಜಿಸಲಾಗುತ್ತಿದೆ. ಇವೆಲ್ಲ ಅಭಿಮಾನಿಗಳ ಅಳಿಲು ಸೇವೆ. ನಾನೇ ಕಲಾವಿದನಾಗಿ ಪ್ರತಿಮೆಗಳು ಮಾಡಬೇಕು ಅಂದಾಗ ನನಗೆ ನಾನೊಬ್ಬ ಆದರ್ಶ ಪುರುಷನ ಹುಡುಕ್ತಾ ಇರ್ತೀನಿ. ಪ್ರತಿಮೆಗಳು ಚೆನ್ನಾಗಿ ಮಾಡೋರು ಯಾರಿದ್ದಾರೆ, ಅವರು ಹೇಗೆ ಕಣ್ಣು ಮೂಗು ಬಾಯಿ ಎಲ್ಲ ಹೇಗೆ ಮಾಡ್ತಾರೆ,
ಈ ಥರದಕ್ಕೋಸ್ಕರ ನಾನೇ ಹೇಗೆ ಹುಡುಕ್ತೀನಿ. ಹಾಗೆಯೇ ಎಲ್ರಿಗೂ ಒಬ್ಬೊಬ್ಬರು ಪುರುಷರು ಬೇಕಾಗ್ತಾರೆ, ಆದರ್ಶ ವ್ಯಕ್ತಿಗಳು ಬೇಕಾಗ್ತಾರೆ. ಸೊ ಈ ಸಂದರ್ಭದಲ್ಲಿ ನಾವು ಈ ಪ್ರತಿಮೆಗಳು ಮಾಡುವಂಥದ್ದು ಬಂದಿದ್ದು. ಸೊ ಹಾಗೆ ಅಣ್ಣವರ ಪ್ರತಿಮೆ ಇವಾಗ ಅವರು ನಮ್ಮ ಕರ್ನಾಟಕಕ್ಕೆ ನಾಡಿಗೆ ಮಾಡಿರುವಂಥ ಕೊಡುಗೆಗಳು ಜನಗಳಿಗೆ ಮರೆಯೋಕ್ಕಾಗಲ್ಲ. ಮತ್ತು ಆ ಥರದ ಒಬ್ಬ ವ್ಯಕ್ತಿ ಬೇಕು, ಆ ಥರದ ವ್ಯಕ್ತಿ ಇನ್ನೆಲ್ಲರ ಇದ್ದಾನ ಇಲ್ಲ, ಆ ಥರದ್ದು ಗುಣಗಳನ್ನ ಪಡ್ಕೊಂಡು ನಮ್ಮ ಜಗತ್ತನ್ನು ಮುಂದುವರಿಯಕ್ಕೆ ಇನ್ನೊಬ್ಬ ಬೇಕು ಅಂದಾಗ ಈ ಪ್ರತಿಮೆಗಳು ರೂಪಗಳು ಪಡ್ಕೊಳ್ಳುತ್ತೆ. ರಾಜ್ಕುಮಾರ್ ವಿಗ್ರಹಗಳು ಹೀಗೆ ಸಾರ್ವಜನಿಕ ಸ್ಥಳದಲ್ಲಿ ಮಾತ್ರ ರಾರಾಜಿಸುತ್ತವೆ ಎಂದು ನೀವು ತಿಳಿದಿದ್ದರೆ ಅಭಿಮಾನಿ ದೇವರುಗಳು ತಮ್ಮ ಈ ದೇವರನ್ನು ಮನೆಯ ಅಂಗಳದಲ್ಲಿ, ಮನೆಯ ದೇವರ ಗುಡಿಯಲ್ಲಿ ಸ್ಥಾಪಿಸಿ ಆರಾಧಿಸುತ್ತಾರೆ. ಅವರನ್ನು ತಮ್ಮ ಕುಟುಂಬದ ಭಾಗವನ್ನಾಗಿ ಮಾಡಿಕೊಂಡಿದ್ದಾರೆ. ಡೆಮಾಕ್ರಸಿ ಒಳಗೆ ಈ ಯಾವುದನ್ನು ನಾವು ಸೋದರತ್ವ, ಭ್ರಾತೃತ್ವ, ಸಮಾನತೆ ಮತ್ತು ಸ್ವಾತಂತ್ರ್ಯಗಳ ಬಗ್ಗೆ ಮಾತಾಡ್ತಿದ್ವಿ, ಅವುಗಳನ್ನು ಅತ್ಯಂತ ಅಮೂರ್ತವಾಗಿ ಪ್ರತಿನಿಧಿಸುವ ಕೆಲಸವನ್ನು ರಾಜ್ಕುಮಾರ್ ಸಿನಿಮಾಗಳು ಮಾಡ್ತಾ ಇದ್ದಿದ್ದನ್ನು ಜನರು ಈ ರಾಜ್ಕುಮಾರ್ ಪ್ರತಿಮೆಗಳ ಮೂಲಕ ಈಗ ಸಂದೇಶಗಳನ್ನು ತಮ್ಮೊಳಗೆ ಅವರು ಜೀವಂತವಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನಿಸಿದ್ದಾರೆ ಅಂತ ಅನಿಸುತ್ತೆ. ರಾಜ್ಕುಮಾರ್ ಮೂರ್ತಿಯನ್ನೆಲ್ಲ ಅವರು ಜೀವಂತವಾಗಿಡ್ತಾ ಇರೋದು, ರಾಜ್ಕುಮಾರ್ ಪ್ರತಿನಿಧಿಸಿದ ಸಾಮಾಜಿಕ ಮೌಲ್ಯಗಳನ್ನು ಅವರು ಜೀವಂತವಾಗಿಡೋದಕ್ಕಾಗಿ ಆ ಪ್ರತಿಮೆಯಲ್ಲಿ ಅವರು ತಮ್ಮ ತಮ್ಮ ಊಗಳಲ್ಲಿ ಪ್ರತಿಷ್ಠಾಪಿಸ್ಕೊಳ್ತಿದ್ದಾರೆ ಮತ್ತು ಅವುಗಳನ್ನು ಮುಂದಿನ ತಲೆಮಾರುಗಳಿಗೆ ಅದನ್ನು ವರ್ಗಾಯಿಸೋದಕ್ಕೆ ಅವರು ಪ್ರಯತ್ನಿಸ್ತಿದ್ದಾರೆ. ಸೊ ಇಂಥ ಒಂದು ದೊಡ್ಡ ಆಶಯ ಆ ಮೂರ್ತಿಯ ಹಿನ್ನೆಲೆಯಲ್ಲಿದೆ. ವೆನ್ ಯು ಆರ್ ಪಾರ್ಟ್ ಆಫ್ ಅ ಗ್ರೂಪ್ ಆ್ಯಂಡ್ ಯು ಸ್ಟಾರ್ಟ್ ಅಡೋರಿಂಗ್ ಸಮ್ವನ್ ಇಸ್ ಯು ಸ್ಟಾರ್ಟ್ ಇಂಟರ್ನಲೈಸಿಂಗ್ ಇಟ್ ಆಸ್ ಅನ್ ಇಂಡಿವಿಜುವಲ್. ಯು ಸ್ಟಾರ್ಟ್ ಸೀಯಿಂಗ್ ದ ಪರ್ಸನ್, ಯು ಆರ್ ಹಿಯರಿಂಗ್ ಅಬೌಟ್ ದೆಮ್ ಕಾನ್ಸ್ಟೆಂಟ್ಲಿ, ಯು ಸಿ ಅದರ್ ಪೀಪಲ್ ಸೇ ಥಿಂಗ್ಸ್ ಅಬೌಟ್ ದೆಮ್. ಸೊ ಅದು ಇಂಟರ್ನಲೈಸ್ ಮಾಡಿಕೊಂಡಾಗ ಏನಾಗುತ್ತೆ ಅಂದರೆ ವಿ ಆಲ್ಸೋ ಸಮ್ವೇರ್ ಇಟ್ ರಿಅಫರ್ಮ್ಸ್ ಆರ್ ಬಿಲೀಫ್ ಆ್ಯಂಡ್ ವಿ ಸ್ಟಾರ್ಟ್ ಬಿಹೇವಿಂಗ್ ಇನ್ ಅ ದ ಸೇಮ್ ವೇ. ಸೊ ಇವಾಗ ನೀವು ಫ್ಯಾನ್ ಕ್ಲಬ್ಸ್ ನೋಡಿರ್ತೀರ ನೀವೆಲ್ಲ, ಈಗ ರಾಜ್ಕುಮಾರ್ ಫ್ಯಾನ್ ಕ್ಲಬ್ ಎಷ್ಟೊಂದು ಜನ ಅವ್ರ ಥರನೇ ಮೀಸೆ ಇಟ್ಕೊಂಡಿರ್ತಾರೆ, ಇಲ್ಲ ಅವ್ರ ಥರ ಮಾತಾಡ್ಬೋದು, ಇಲ್ಲ ಅವ್ರ ಥರ ಮ್ಯಾನರಿಸಮ್ಸಲ್ಲಿ ನಡೀಬೋದು. ಸೊ ದಟ್ ಈಸ್ ಹೌ ಇಟ್ ಗೆಟ್ಸ್ ಇಂಟರ್ನಲೈಸ್ ಟು ಸಚ್ ಅ ಡಿಗ್ರಿ ದಟ್ ದೇ ಸ್ಟಾರ್ಟ್ ಬಿಹೇವಿಂಗ್ ಇನ್ ಸರ್ಟನ್ ವೇಸ್ ಟು. ನನ್ನನ್ನು ರಾಜ್ಕುಮಾರ್ ಅವ್ರು ನೋಡಿದಾಗ ಪಕ್ಕದಲ್ಲಿ ಉದಯ್ ಕುಮಾರ್, ಉದಯ್ ಶಂಕರ್ ಸಾಹಿತಿಗಳು, ಲೋಕೇಶ್ ಅಷ್ಟು ದೊಡ್ಡ ದೊಡ್ಡವರೆಲ್ಲ ಜೊತೆಗಿದ್ದರು. ಅವರು ನನ್ನನ್ನು ನೋಡಿದರು ಮೇಕಪ್ಪಲ್ಲಿ, ರಾಜ್ಕುಮಾರ್ ಅವರು ನೋಡಿರಲಿಲ್ಲ. ನನ್ನ ಪರಿಚಯ ಮಾಡಿದ್ದು ಶಿವಣ್ಣ. ಆಮೇಲೆ ಅವ್ರು ಹೇಳಿದ್ರು, ಬರೀ ನಿಮ್ಮ ಥರ ಹಾಡೋದು, ನಿಮ್ಮ ಥರ ಮಾತಾಡೋದು ಮಾತ್ರ ಅಲ್ಲ, ಮೇಕಪ್ ಹಾಕ್ಕೊಂಡು ಮೀಸ ಹಾಕೊಂಬಂದ್ರೆ ಡಿಟ್ಟ ನಿಮ್ಮ ಥರನೇ ಮಾಡ್ತಾರೆ, ನಿಮ್ಮ ಥರನೇ ಇದ್ದಾರೆ ಅವರು ಅಂತ ಹೇಳಿದರು. ಅದಕ್ಕೆ ರಾಜ್ಕುಮಾರ್ ಅವ್ರು ಹೇಳಿದರು, ಅಲ್ಲ ಎಲ್ಲ ನಮ್ಮ ಥರ ಇದ್ದಾರೆ, ನಮ್ಮ ಥರ ಇದ್ದಾರೆ ಅಂತ ಹೇಳ್ತಾ ಇದ್ದೀರಲ್ಲ, ಯಾಕೆ ನಾವು ಅವ್ರ ಥರ ಇಲ್ವೋ? ನೋಡಿ ಅದು ಎಷ್ಟು ದೊಡ್ಡ ಮಾತು. ರಾಜ್ಕುಮಾರ ಪಾತ್ರಗಳನ್ನ ಪರಕಾಯ ಮಾಡಿದರೆ ಈ ಹುಡುಗ ರಾಜ್ಕುಮಾರನ್ನೇ ಪರಕಾಯ ಮಾಡ್ತಾನಲ್ಲಪ್ಪ ಅಂತ ಹೇಳಿಬಿಟ್ಟು ಚಪ್ಪಾಳೆ ತಟ್ಟಿದ್ರು ಪಕ್ಕದಲ್ಲಿರೋರಿಗೆಲ್ಲ. ನನಗೆ ಕೇಳಿದರು ತುಂಬ ಬಡತನ ಯಾವುದಪ್ಪ ಅಂತಂದರೆ ಅಂಗಾಂಗಗಳಲ್ಲಿ ಯಾವ್ದಾರ ಒಂದು ಸಣ್ಣ ಬದಲಾವಣೆ ಮಾಡಿಬಿಟ್ರೆ ಭಗವಂತ ಅದು ಬಹಳ ದೊಡ್ಡ ಬಡತನ. ಎಲ್ಲ ಸರಿಯಾಗಿದ್ದೀವಲ್ಲ, ರಾಜ್ಕುಮಾರ್ ಥರ ಇದ್ದೀವಿ, ಬಡತನ ಯಾವ ಲೆಕ್ಕ ಅದು? ಅದನ್ನು ದಾಟಿ ಮುಂದೆ ಹೋಗೋದಕ್ಕೆ ನೀವೇ ಹೇಳಿದಿರಿ, ಏನ್ರಿ ಇದು ಈ ಕಾಲದಲ್ಲಿ ಅದನ್ನು ಉಳಿಸ್ಕೊಂಡು ಹೋಗ್ತಾ ಇದ್ದೀರಿ ಅಂತ. ಉಳಿಸ್ಕೊಂಡು ಹೋಗ್ತಾ ಇರೋ ನಾನಲ್ಲ, ನನ್ನ ನೋಡಿರೋ ಅಭಿಮಾನಿ ದೇವರುಗಳು ಅಶೋಕ್ ಬಸ್ತಿಯವರೇ ಚೆನ್ನಾಗಿರಿ, ರಾಜ್ಕುಮಾರ್ ಥರ ಇರಿ ನೀವು ಅಂತ ಅವ್ರು ಇಟ್ಟಿದ್ದಾರೆ. ಅಷ್ಟೇ ಪಾತ್ರಧಾರಿಗಳು ನಾವು, ಅವರು ಪಾತ್ರ ಮಾಡೋರು ಅಷ್ಟೇ, ರಾಜ್ಕುಮಾರ್ ಅಲ್ಲ. ರಾಜ್ಕುಮಾರ್ ಒಬ್ಬರೇ, ಕನ್ನಡಕ್ಕೊಬ್ಬರೇ. ಅವರು ಪಾತ್ರದಲ್ಲೂ ರಾಜ್ಕುಮಾರು, ಅವರು ನಿಜ ಜೀವನದಲ್ಲೂ ರಾಜ್ಕುಮಾರು, ಹಂಗಿರಬೇಕು. ಸದ್ದು ಮಾಡಬೇಡಿ, ಇಲ್ಲಿ ದೇವರು ಮಲಗಿದ್ದಾರೆ. ದೇವರು ಅನ್ನೋದು ತನ್ನಿಂತಾನೇ ಆಗೋದಲ್ಲ, ಕಲ್ಲು ಶಿಲೆ ಆಗೋದು, ಶಿಲೆ ದೇವರಾಗೋದು, ಅದನ್ನು ದೇವರು ಎಂದು ಭಾವಿಸುವವರ ಪ್ರೀತಿ, ನಂಬಿಕೆ ಮತ್ತು ವಿಶ್ವಾಸಗಳಿಂದ. ರಾಜ್ಕುಮಾರ್ ಎನ್ನುವ ದೇವರು ಚಿರನಿದ್ರೆಯಲ್ಲಿರುವುದು ಈ ಜಾಗದಲ್ಲೇ. ಬೇಂದ್ರೆಯವರು ಮಧುರ ಚೆನ್ನರ ಬಗ್ಗೆ ಹೇಳಿದ್ದ ಮಾತುಗಳನ್ನೇ ಮತ್ತೆ ನೆನಪಿಸಿಕೊಳ್ಳೋದಾದರೆ, ಇಲ್ಲಿ ರಾಜ್ಕುಮಾರ್ರನ್ನು ಹೂಳಿಲ್ಲ, ಬಿತ್ತಿದ್ದಾರೆ. ಹಾಗೆ ಬಿತ್ತಿದ ಪ್ರೀತಿಯಿಂದ ಬಂದ ಫಸಲು ಒಂದು ಸಂಸ್ಕೃತಿಯನ್ನೇ ಮೈದುಂಬಿಕೊಂಡು ಎಲ್ಲೆಡೆ ಬೆಳೆದು ನಿಂತಿದೆ.
ಭಕ್ತಿಯಿಂದ ನೋಡಿದಾಗ ಕಲ್ಲು ದೇವರ ಕಾಣುತ್ತೆ ಅಂತನ್ನುವಂಥ ಒಂದು ಮಾತಿದೆ. ಹಾಗೆ ಇವತ್ತು ರಾಜಕುಮಾರ್ ಎಲ್ಲಿ ತಾವು ತಮ್ಮ ದೇಹವನ್ನು ಮಣ್ಣಿಗೆ ಕೊಟ್ಟರೋ ಆ ಮಣ್ಣು ಈಗ ಪವಿತ್ರ ಭೂಮಿಯಾಗೋಗಿದೆ ಮತ್ತು ಆ ಜಾಗ ಈಗ ಒಂದು ಪವಿತ್ರ ಯಾತ್ರಾ ಸ್ಥಳವಾಗಿದೆ. ಸಾವಿರಾರು ಜನ ಬರ್ತಾ ಇದ್ದಾರೆ. ಭೂತ ಭವಿಷ್ಯತ್ತು ವರ್ತಮಾನಗಳಲ್ಲಿ ಜನ ವ್ಯವಹರಿಸ್ತಾ ಇದ್ದಾರೆ. ಹೇಗೆ ನಾವು ತಿರುಪತಿ ಅಥವಾ ಧರ್ಮಸ್ಥಳಕ್ಕೆ ಹೋಗಿ ದೇವರುಗಳಲ್ಲಿ ನಮ್ಮ ಬೇಡಿಕೆಗಳನ್ನು ಕೊಟ್ಟು ನಮಗೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥಿಸ್ತೀವೋ ಅದೇ ಬಗೆಯಾದಂಥ ಅಪೇಕ್ಷೆಗಳನ್ನು ರಾಜಕುಮಾರ್ ಸಮಾಧಿ ಒಳಗೂ ಕೂಡ ಕೇಳುವ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಗುಣವಜ್ಜನ ಸಂಸಾರ ಘಾಟ್ ಧ್ಯಾತಿ ನೀಚೋಪಿ ಗೌರವ ಪುಷ್ಪಮಾಲಾ ಪ್ರಸಂಗೇನ ಸೂತ್ರಂ ಶಿರಸಿಧಾರ್ಯತೆ ಅಂತ ಯಾವುದೋ ಒಂದು ಶ್ಲೋಕದಲ್ಲಿ ಅಣ್ಣವ್ರು ಹೇಳಿದ್ದಾರೆ. ಆ ಪುಷ್ಪಮಾಲದ ಜೊತೆ ಸೇರಿದ ದಾರವೂ ಕೂಡ ಪರಮಾತ್ಮನ ಕೊರಳನ್ನು ಸೇರುತ್ತದೆ ಅಂತ ಉದಾಹರಣೆ ನಮಗೆ ಅಣ್ಣವರ ಅಭಿಮಾನಿಯಾಗಿದ್ದಕ್ಕೆ ಸಮಾಜದಲ್ಲಿ ಒಂದು ನಾಲ್ಕು ಜನ ಗೌರವಿಸುವಂಥ ವ್ಯಕ್ತಿಗಳಾಗಿದ್ದೀವಿ. ಒಂದು ದಿವಸಕ್ಕೆ ಒಂದ್ಸಾರಿ ಯಾರು ಫ್ಲ್ಯಾಶ್ ಆಗುತ್ತೆ ನನಗೆ ಅವ್ರು ಹೇಳಿರೋ ವಚನಗಳು ಆಗುತ್ತೆ. ಅದರಿಂದಲೇ ನಾನು ಹಿಂಗಿದ್ದೀನಿ. ಈಗ ನನಗೆ 76 ಆದ್ರೂ ಏನೇನೋ ಕಷ್ಟಗಳು ಇದೆ ನನಗೆ. ಇದ್ರೂ ಅವ್ರು ನೆನೆಸ್ಕೊಬಿಟ್ರೆ ಏನೋ ಹುಮ್ಮಸ್ಸು. ಅಣ್ಣ ಇದ್ದಾರೆ, ಅಣ್ಣನ ಥರನೇ ಇರ್ಬೇಕು ನಾನು. ಅವರೇ ನನಗೆ ದಾರಿ ದೀಪ. ಅಲ್ಲ ಅಲ್ಲ ನೀನೇ ಎಲ್ಲ, ನಿನ್ನನ್ನು ಬಿಟ್ಟರೆ ಗತಿ ಯಾರಿಲ್ಲ, ನಿನ್ನದ ಜಗವೆಲ್ಲ. ಲಾ ಇಲಾಹ ಇಲ್ಲಲ್ಲ. ನಾವು ಸುಮಾರು ಒಂದು 20 ವರ್ಷದಿಂದ ಹಿಂದೆ ನಾವು ಬೆಂಗಳೂರಿಗೆ ಬಂದ್ವಿ, ಮಧುಗಿರಿಯಿಂದ ಬೆಂಗಳೂರಿಗೆ. ಯಾರೂ ಕೆಲಸ ಕೊಡಲಿಲ್ಲ ನಮಗೆ, ಇಲ್ಲ ಹೊಸಬ್ರಿಗೆ ಕೆಲಸ ಕೊಡಲ್ಲ ಅಂತ ಹೇಳ್ಬಿಟ್ಟು. ಆವಾಗ ನನ್ನ ಕೈನಲ್ಲಿ ಒಂದು ರಾಜ ನನ್ನ ರಾಜ ಸಿನಿಮಾದ ಒಂದು CD ಇತ್ತು. ಆ CD ನೋಡಿಬಿಟ್ಟು ನಮ್ಮನ್ನ ಕೆಲಸ ಕೊಟ್ಟರು ಶೆಟ್ರು. ಯಾಕೆ ಅಂತ ಅಕ್ಕಪಕ್ಕದವ್ರು ಕೇಳಿದ್ಕೆ, ಇಲ್ಲ ಅವನು ರಾಜ್ಕುಮಾರ್ ಅಭಿಮಾನಿ, ಅವನು ಒಳ್ಳೆಯವನೇ ಆಗಿರ್ತಾನೆ ಅನ್ನೋ ನಂಬಿಕೆ ಮೇಲೆ ನನಗೆ ಕೆಲಸ ಕೊಟ್ಟೆ ಅಂತ ಹೇಳಿದ್ರು. ಅಣ್ಣವ್ರು ಹೇಳಿದ್ರು ಒಂದು ಮಾತು ನನಗೆ ಯಾವಾಗಲೂ, ಕೆಲಸ ಯಾವುದೇ ಆಗಿರಲಿ, ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ, ದೇವ್ರು ಕೊಟ್ಟ ಕೆಲಸ ಅಂತ ಮಾಡಬೇಕು ಅಂತ ಯಾವುದೋ ಒಂದು ಸಮಾರಂಭದಲ್ಲಿ ಹೇಳಿದರು. ಆಗ ನಾವು ಅದನ್ನೇ ಸ್ಫೂರ್ತಿಯಾಗಿ ಇಟ್ಕೊಂಡು ಅಣ್ಣವ್ರು ಹೇಳಿದ್ರಲ್ಲ ಅನ್ನೋ ಮಟ್ಟಕ್ಕೆ ಪ್ರಯತ್ನಪಟ್ಟರು ಅದು ಸತ್ಯಾಂಶನೇ ಹೊರಗೆ ಬಂತು. ನನ್ನ ಮಗನಿಗೂ 10 ವರ್ಷ ಈಗ, ಅವನಿಗೂ ಚಿಕ್ಕ ವಯಸ್ಸಲ್ಲಿ ನಂಗೆ ಒಂದು ಆಸೆ ಇತ್ತು ಅಣ್ಣವ್ರ ಹೆಸರಿಡಬೇಕು ಅಂತೇಳಿ. ಅದೇ ಮುತ್ತರಾಜು ಅಂತ ಇಟ್ಟಿದ್ದೀವಿ. ಅವನಿಗೆ ಸ್ಕೂಲಲ್ಲೆಲ್ಲ ಮುತ್ತಣ್ಣ ಮುತ್ತಣ್ಣ ಅಂತ ಕರೀತಾರೆ, ಕೆಲವರು ಅಪ್ಪಾಜಿ ಅಂತ ಕರೀತಾರೆ. ಶಿಪ್ಪರಾಮ ಒಳಗೆ ನಮ್ಮನೆ ಬಂದು ಊಟ ಮಾಡ್ಕೊ ಬಂದ್ಬಿಟ್ಟಿದ್ರು ತೂಗುದೀಪ ಶ್ರೀನಿವಾಸ. ಆವತ್ತಿಂದ ಅವರು ನಮಗಿಲ್ವಾ ರಾಗಿ ರೊಟ್ಟಿನೂ ಅಷ್ಟೇ, ಬೆಳಗ್ಗೆ ಏನು ರೀ ಟಿಫನ್ನೆಲ್ಲ ತಿಂದು ಏನೋ ಬಾಯಿ ಸ್ವಲ್ಪ ಇದಿದೆ, ಆ ರೊಟ್ಟಿ ತಿನ್ನಬೇಕು ಅಂತ ಜ್ಞಾನ ಆಗಿಬಿಟ್ಟಿದೆ. ಸಾದಾ ರೊಟ್ಟಿ ಅವ್ರಿಗೆ ಇಷ್ಟ ಆಗ್ಬಿಡೋದು, 2 ರೊಟ್ಟಿ ತಿನ್ಬಿಟ್ಟು ಆನಂದವಾಗಿದೆ ಅಂತ. ಆವತ್ತಿಂದ ಇವತ್ತಿನವರೆಗೂ ನಾವು 15 ವರ್ಷದಿಂದಲೂ ಪ್ರತಿ ವರ್ಷನೂ ತಪ್ಪದೇನೆ ನಾನು ತಂದು ಒಂದು ರೊಟ್ಟಿ ಅವ್ರ ಬೆಲ್ಲ ಇದು ಕೊಟ್ಟು ಅಡ್ಡ ಬಿದ್ದು ನಾನು ಕೇಳ್ಕೊಂಡು ಹೋಗ್ತೀನಿ. ನನಗೇನು ಕಷ್ಟ ಅದನ್ನು ಅವ್ರಿಗೆ ಹೇಳ್ತೀನಿ, ಒಳ್ಳೇದಾಗತ್ತೆ. ರಂಜಾನ್ ಆಚರಣೆ ಮಾಡಬೇಕಾದ್ರೂ ಕೂಡ ನಮಾಜ್ ಮುಗಿಸ್ಕೊ ಬಂದು ಅಣ್ಣವ್ರ ಸಮಾಧಿಗೆ ಬಂದುಬಿಟ್ಟು ಹೋಗ್ತೀವಿ ನಾವಿಲ್ಲಿ. ಅಂಥ ಪವಿತ್ರವಾದ ದೇವಸ್ಥಾನ ಇದ್ದಂಗೆ ನಮಗಿದು. ಅವರು ದೇವತೆ, ಮನುಷ್ಯನೇ ಅಲ್ಲ ಅವರು, ಸಾಕ್ಷಾತ್ ಈಶ್ವರ ಅಂತ ನನ್ನ ಮನಸ್ಸಿನಲ್ಲಿ. ವೆನ್ ಐ ವಾಸ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ವೈ ಡಾಕ್ಟರ್ ರಾಜ್ಕುಮಾರ್ ಈಸ್ ಸೋ ಪಾಪ್ಯುಲರ್ ಈವನ್ ಟುಡೇ, ಒನ್ ಥಿಂಗ್ ದಟ್ಸ್ ಎವಿಡೆಂಟ್ ಈಸ್ ಯು ನೋ ದಟ್ ಹೀ ಈಸ್ ಸಂಬಡಿ ವಿ ಡೋಂಟ್ ವಾಂಟ್ ಟು ಲೆಟ್ ಗೋ ಆಫ್. ನಮಗೆ ವಿ ವಾಂಟ್ ಟು ಕೀಪ್ ಹಿಮ್ ಅಲೈವ್ ಇನ್ ಅವರ್ ಹಾರ್ಟ್ಸ್. ಆ್ಯಂಡ್ ದಿಸ್ ವೇ ಆಫ್ ಯು ನೋ ಸ್ಮಾರಕಗಳನ್ನ ಸ್ಥಾಪಿಸೋದು, ಸ್ಟ್ಯಾಚ್ಯೂಸ್ನ ಸ್ಥಾಪಿಸೋದು ಈಸ್ ಅವರ್ ವೇ ಆಫ್ ಹೋಲ್ಡಿಂಗ್ ಆನ್ ಟು ಹಿಮ್. ಸೊ ಐ ಥಿಂಕ್ ಇಂಟರ್ ಜನರೇಷನಲಿ ಆರ್ ಸ್ಟೋರೀಸ್, ದೀಸ್ ಸ್ಟ್ಯಾಚ್ಯೂಸ್ ಆರ್ ವಾಟ್ ವಿ ಆರ್ ಗೋಯಿಂಗ್ ಟು ಹೋಲ್ಡ್ ಆನ್ ಟು. ಕನ್ನಡ ನಾಡು ಕಂಡಂತಹ ಒಂದು ವ್ಯಕ್ತಿ ಮತ್ತು ವ್ಯಕ್ತಿತ್ವ ಏನಿದೆ ಅದು ಇಡೀ ಕರ್ನಾಟಕದ ಜೀನ್ನಲ್ಲಿ ಬಂದುಬಿಟ್ಟಿದೆ. ಅದಕ್ಕೊಂದು ರೂಪಕ ಇದೆ, ಅದೊಂದು ಶಿಲೆಯಾಗಿದೆ. ಆದರೆ ಶಿಲೆಯ ಒಳಗೆ ಇರುವಂಥ ಜೀವವನ್ನು ಕಾಣುವುದು ಪ್ರತಿಯೊಬ್ಬ ಕನ್ನಡಿಗ ಮತ್ತು ಕನ್ನಡ ಮನಸ್ಸುಗಳ ಆದ್ಯತೆ ಅನ್ನೋ ಮಾತನ್ನು ಹೇಳ್ತಾ, ಬಹುಮುಖ್ಯವಾಗಿ ಕನ್ನಡದ ಅಸ್ಮಿತೆಗೆ ನಿಜವಾಗಿಯೂ ಕೆಲವು ಮಾದರಿಗಳನ್ನು ಇಟ್ಕೋತೇವೆ. ಅದರಲ್ಲಿ ಪ್ರಮುಖ ಮಾದರಿ ಡಾಕ್ಟರ್ ರಾಜ್ಕುಮಾರ್ ಅವರು.